Hey guys, what's up? Welcome to UnAcademy. ನಾನು ಚಿದಾನಂದ್. ನಾವಿತ್ತು ಟೆಕ್ನಾಲಜಿ ರಿಲೇಟೆಡ್ ಕ್ವಶನ್ಗಳನ್ನ ಡೆಪ್ತ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನಿಮಗೆ ಗೊತ್ತಿರುವಂತೆ ನಾನು UnAcademyಲಿ ಲೈವ್ ಕ್ಲಾಸ್ ಮಾಡ್ತೀನಿ. ಚಿತು ಸರ್ ಲೈವ್ ಇದು ನನ್ನ ರೆಫರಲ್ ಕೋಡ್. ಇದನ್ನು ಬಳಸಿದರೆ ನಿಮಗೆ ಎಲ್ಲ ಒಂದು ಸ್ಟ್ರಕ್ಚರ್ಡ್ ಕೋರ್ಸ್ಗಳ ಮೇಲೆ 10% ಡಿಸ್ಕೌಂಟ್ ಸಿಗುತ್ತದೆ. ಕೇಸ್ ಕ್ಲೇಮ್ಸ್ ಟೆಸ್ಟ್ ಸೀರೀಸ್ ಲಾಂಚ್ ಆಗಿದೆ, ಅದರ ಸದುಪಯೋಗವನ್ನು ಪಡ್ಕೊಡ್ರಿ. ಆಮೇಲೆ UnAcademy ಭಾರತ ಅತ್ಯದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ. ಇಲ್ಲಿ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯಲ್ಲಿ ಟೀಚಿಂಗನ್ನು ನೀಡಲಾಗ್ತದೆ. ನೀವು ನಮ್ಮ ಟಾಪ್ ಎಜುಕೇಟರ್ಸ್ ಜೊತೆಗೆ ಇಲ್ಲಿ ಕಲಿಬಹುದು. ಇದು ನಮ್ಮ ಹೋಲ್ ಟೀಮ್. ಪ್ರತಿಯೊಂದು ವಿಷಯದ ಮೇಲೆ ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ಟೀಚರ್ಸ್ ಇಲ್ಲಿ ನಿಮಗೆ ಟೀಚ್ ಮಾಡ್ತಾರೆ. ಆಮೇಲೆ ನೀವು ಪ್ರತಿ ಸಂಡೇ 5ರಿಂದ 7ರವರೆಗೆ ಸಾಯಂಕಾಲ ಕೇಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಇರ್ತದೆ. ನೀವು ಅದಕ್ಕೆ ಅಟೆಂಡ್ ಆಗಬಹುದು, ಸದುಪಯೋಗವನ್ನು ಪಡ್ಕೊಡ್ರಿ ಥರದ್ದು. ಆಮೇಲೆ ಪ್ರತಿದಿನ ನಂದು ಕೂಡ ಯೂಟ್ಯೂಬ್ ಸೆಷನ್ಸ್ ಇರ್ತದೆ. ಲೈವ್ ಆಗಿ ನಾನು ಕ್ಲಾಸ್ ಮಾಡ್ತೀನಿ. ಕರ್ನಾಟಕ ಕರೆಂಟ್ ಅಫೇರ್ಸ್, ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರ್ನಾಟಕ ಎಕನಾಮಿಕ್ ಸರ್ವೆ ಕುರಿತಾದ ಕೆಲ ವೀಡಿಯೋಗಳು ಮಾಡಿದ್ದೀನಿ, ಅದನ್ನು ನೀವು ವಾಚ್ ಮಾಡ್ಬೋದು. ಆಮೇಲೆ ನಮ್ಮ ಹೋಲ್ ಟೀಮ್ ನಿಮಗಾಗಿ ಕೇಸ್ ಫಿಲ್ಮ್ಸ್ಗೆ ಏನೇನು ವಿಷಯಗಳು ಬೇಕು ಎಲ್ಲ MCQs ಟೆಸ್ಟ್ ಸೀರೀಸನ್ನು ಮಾಡಿಟ್ಟಿದ್ದಾರೆ. ಅದರ ಸದುಪಯೋಗವನ್ನು ಕೂಡ ನೀವು ಪಡ್ಕೊಳ್ರಿ. ನಿಮಗೆ ಸ್ಟ್ರಕ್ಚರ್ ಆ್ಯಂಡ್ ಸ್ಪೆಷಲ್ ಕೋರ್ಸ್ ಏನಾದರೂ ಬೇಕಾದರೆ UnAcademy ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಪ್ಲೇಸ್ಟೋರ್ಗೆ ಹೋಗಿ ಉಳಿದೆಲ್ಲ ಒಂದು ಆ್ಯಪ್ಗಳನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ತಿದ್ರೆ ಸೇಮ್ ಅದೇ ರೀತಿ ಈಸಿ ಪ್ರೋಸೆಸ್ ಇರ್ತದೆ. UnAcademy ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಅದರ ಕುರಿತಾದ ಎಲ್ಲ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು. ಸ್ಟ್ರಕ್ಚರ್ಡ್ ಕೋರ್ಸ್ ಬೇಕಾದರೆ ಅಲ್ಲಿ ನಿಮಗೆ ಸಿಗ್ತದೆ. ಇನ್ನು ಸ್ಟ್ರಕ್ಚರ್ಡ್ ಕೋರ್ಸ್ ಬೇಕಾದರೆ ನೀವು ಸಬ್ಸ್ಕ್ರಿಪ್ಷನ್ ಪಡ್ಕೋಬೇಕಾಗ್ತದೆ. ಇಲ್ಲಿ 1 month 3 month 6 month 12 month 24 monthದು ಈ ರೀತಿಯೆಲ್ಲ ಸ್ಟ್ರಕ್ಚರ್ಡ್ ಕೋರ್ಸ್ ಇದೆ. ಈ ಸ್ಟ್ರಕ್ಚರ್ಡ್ ಕೋರ್ಸನ್ನು ಕೂಡ ನೀವು ಪಡ್ಕೊಳ್ಬೋದು. ಇಫ್ ಇನ್ ಕೇಸ್ ನೀವು ಒಂದು ವರ್ಷದ್ದು ಕೋರ್ಸ್ ಪಡ್ಕೊಂಡ್ರಿ ₹7,000 ಇದೆ ಅಂತ ಅಂದ್ಕೊಳ್ರಿ. ಈ ₹7,000ಗೆ ನೀವು 6,300 ಮಾತ್ರ ತುಂಬಬೇಕು. ಯಾಕೆ ಅಂತಂದರೆ ನನ್ನ ರೆಫರಲ್ ಕೋಡ್ ಇರ್ತದೆ. ಫಾರ್ ಎಕ್ಸಾಂಪಲ್ ನೀವು ₹7,000 ತುಂಬ್ರಿ ಅಂತಂದರೆ ಇಲ್ಲಿ 6,300 ಇರ್ತದೆ. ಯಾಕೆಂದರೆ 10% ಡಿಸ್ಕೌಂಟ್ ಆಗ್ತದೆ. 10% ಡಿಸ್ಕೌಂಟ್ ಅಂದರೆ ಅಲ್ಲಿ ನೀವು ನನ್ನ ರೆಫರಲ್ ಕೋಡ್ ಬಳಸಿರ್ತೀರಿ, ಚಿದು ಸರ್ ಲೈವ್. ಈ ಚಿದು ಸರ್ ಲೈವ್ ಅಂತಕ್ಕಂಥ ರೆಫರಲ್ ಕೋಡ್ ಬಳಸಿದ್ದೀರಿ ಅಂತಂದರೆ ನಿಮಗೆ 10% ಡಿಸ್ಕೌಂಟ್ ಸಿಗ್ತದೆ. ₹7,000 ಇದ್ದು 6,300 10% ಡಿಸ್ಕೌಂಟ್ ಆಗಿ ಅಷ್ಟಾಗುತ್ತೆ. ನೀವು ನನ್ನ ರೆಫರಲ್ ಕೋಡನ್ನು ಬಳಸಬೇಕಾಗ್ತದೆ. ಓಕೆ, ಇನ್ನು ಫರ್ದರ್ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಬೇಕಾಗಿತ್ತು ಅಂತಂದರೆ, ಏನಾದರೂ ವಿಷಯ ಇತರೆ ವಿಷಯದ ಮಾಹಿತಿ ಬೇಕಾಗಿತ್ತು, ಆಮೇಲೆ ಡೈಲಿ ಕರೆಂಟ್ ಇವೆಂಟ್ಸ್ ಅಪ್ಡೇಟ್ ನಿಮಗೆ ಬೇಕಾಗಿತ್ತು ಅಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಚಿದು ಸರ್ ಅಫಿಷಿಯಲ ನೀವು ಜಾಯಿನ್ ಆಗಬಹುದು. ಇವತ್ತು ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ಗಳನ್ನ ಡಿಸ್ಕಸ್ ಮಾಡೋಣ. ಟಾಪ್ ಕ್ವಶನ್ಸ್ ಇಲ್ಲಿ ಇರ್ತದೆ. ನಿಮಗೆ ಇಲ್ಲಿ KS ಪ್ರಿಲಿಮ್ಸ್ ಪೇಪರ್ 2ಗೆ ಪ್ರಶ್ನೆಗಳು ಬರ್ತವೆ. KS ಪ್ರಿಲಿಮ್ಸ್ ಪೇಪರ್ 2ಗೆ ಪ್ರಶ್ನೆಗಳು ಬರ್ತವೆ. ಆಮೇಲೆ ಮೇನ್ಸ್ ಪೇಪರ್, ಜನರಲ್ ಸ್ಟಡೀಸ್ ಪೇಪರ್ 3, ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಪ್ರಶ್ನೆಗಳು ಬರ್ತವೆ. ಆಮೇಲೆ ನೀವು UPSC ಪ್ರಿಲಿಮ್ಸ್ ಬರೆಯವರಿದ್ದೀರಿ ಅಂತಂದರೆ IAS ಪ್ರಿಲಿಮ್ಸ್ ಪೇಪರ್ 1ಗೆ ಪ್ರಶ್ನೆಗಳು ಬರ್ತವೆ. ಆಮೇಲೆ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3ಗೆ ಪ್ರಶ್ನೆಗಳು ಬರ್ತವೆ. ಎಸ್, ಇದರ ಜೊತೆಗೆ SDA FDA ಪ್ರಶ್ನೆಗಳು ಬರ್ತವೆ. PDO, ಆಮೇಲೆ PSI ಎಕ್ಸಾಮಲ್ಲೂ ಪ್ರಶ್ನೆಗಳು ಬರ್ತವೆ. ಆಮೇಲೆ PCL ಕೂಡ ಪ್ರಶ್ನೆಗಳು ಬರ್ತವೆ. ಈ ರೀತಿ ಎಲ್ಲ ವಿಷಯಗಳಲ್ಲೂ ಪ್ರಶ್ನೆಗಳು, ಎಲ್ಲ ಒಂದು ಎಕ್ಸಾಮ್ಗಳಲ್ಲೂ ಪ್ರಶ್ನೆಗಳು ಬಹಳ ಬರ್ತವೆ. ಅದಕ್ಕಾಗಿ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಎಲ್ಲಿ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಆ ಒಂದು ವಿಷಯವನ್ನು ನಾವು ಬಹಳ ಚೆನ್ನಾಗಿ ಅರಿತುಕೊಳ್ಳಬೇಕು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕುರಿತಾದ ಕೋರ್ಸ್ ಕೂಡ ನಮ್ಮ UnAcademyಲಿದೆ, ನೀವು ಸರ್ಚ್ ಮಾಡ್ಬೋದು. ನನ್ನ ವೀಡಿಯೋಗಳು ಕೂಡ ಇವೇ ಮಾಡಿ ಆಗಿದ್ದೀನಿ, ನೋಡಿ, ವಾಚ್ ಮಾಡಿ ತಿಳ್ಕೊಳ್ರಿ ವಿಷಯವನ್ನು. ಓಕೆ, ವಿಷಯಕ್ಕೆ ಹೋಗೋಣ. ನೋಡಿರಿ, ಈಗ ಮೊದಲ ಪ್ರಶ್ನೆ ಏನಿದೆ ಪ್ರಶ್ನೆ, ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಪರಮಾಣು ಕೇಂದ್ರ ಯಾವುದು? ಪರಮಾಣು ವಿದ್ಯುತ್ ಕೇಂದ್ರ ಯಾವುದು? ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಪರಮಾಣು ವಿದ್ಯುತ್ ಕೇಂದ್ರ ಯಾವುದು ಅಂಥೇಳಿ ಪ್ರಶ್ನೆ ಇದೆ. ನೋಡಿರಿ, ನಮ್ಮಲ್ಲಿ ಪರಮಾಣು ವಿದ್ಯುತ್ ಕೇಂದ್ರ, ಅಟೋಮಿಕ್ ಪವರ್ ಪ್ಲಾಂಟ್ ಅಂತ ಹೇಳಿ ಕರಿತೀವಿ ನಾವು. ಅಟೋಮಿಕ್ ಪವರ್ ಪ್ಲಾಂಟ್ ಅಂತ ಕರಿತೀವಿ. ಓಕೆ, ಇನ್ನು ಅಟೋಮಿಕ್ ಪವರ್ ಪ್ಲಾಂಟ್ ಅಂದಾಗ ನಿಮಗೆ ಗೊತ್ತಾಗ್ತದೆ ಅನುಸ್ಥಾವರಗಳು ಅಂತ ಹೇಳಿ ಕರಿತೀವಿ. ಅನುಸ್ಥಾವರಗಳು ಅಂತ ಕರಿತೀರಿ. ಹಾಗಾದ್ರೆ ಯಾವ ಯಾವ ಅನುಸ್ಥಾವರಗಳದಾವು ಅಂಥೇಳಿ ನಿಮ್ಗೆ ಗೊತ್ತದ? ನಮ್ಮಲ್ಲಿ 7 ಅನುಸ್ಥಾವರಗಳದಾವೆ. ಅವು ಯಾವುದು ಅಂಥೇಳಿ ನಿಮ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಐಡಿಯಾ ಇರ್ತದೆ. ಬಟ್ ಪ್ರಶ್ನೆ ಏನದ, ಸ್ಥಳೀಯವಾಗಿ ಅಂದರೆ ಇಂಡಿಜಿನಿಯಸ್, ಭಾರತದಲ್ಲಿಯೇ ನಿರ್ಮಿಸಲ್ಪಟ್ಟ ಪರಮಾಣು ವಿದ್ಯುತ್ ಕೇಂದ್ರ ಯಾವುದು ಅಂತ ಕೇಳೋಣ. ಆಪ್ಷನ್ ಹೀಗಿದೆ: ಕಲ್ಪಕಂ, ಬಿ ನರೋರಾ, ಸಿ ರಾವತ್ಭಾಟ್, ಡಿ ತಾರಾಪುರ. ನೋಡ್ರಿ ಇಲ್ಲಿ ಯಾವ ಎಲ್ಲೆಲ್ಲಿದೆ. ಕಲ್ಪಕಂ ಎಲ್ಲಿ ಬರ್ತದೆ? ತಮಿಳುನಾಡು. ಓಕೆ, ಕಲ್ಪಕಂ ತಮಿಳುನಾಡು. ನರೋರಾ ಉತ್ತರ ಪ್ರದೇಶ್. ಎಸ್, ನರೋರಾ ಉತ್ತರ ಪ್ರದೇಶನಲ್ಲಿ ಬರ್ತದೆ. ಆಮೇಲೆ ರಾವತ್ಭಾಟ್ ರಾಜಸ್ಥಾನ್, ರಾಜಸ್ಥಾನಿ ರಾವತ್ಭಾಟ್. ಆಮೇಲೆ ತಾರಾಪುರ ಮಹಾರಾಷ್ಟ್ರ. ನೋಡ್ರಿ, ತಾರಾಪುರ ಭಾರತದ ಮೊದಲ ಅಟೋಮಿಕ್ ಪವರ್ ಪ್ಲಾಂಟ್, ಆದರೆ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟದ್ದು ಅಂದರೆ ಇಂಡಿಜಿನಸ್ ನಿರ್ಮಿಸಲ್ಪಟ್ಟದ್ದು ಯಾವುದು ಅಂತಂದರೆ ದ ರೈಟ್ ಆನ್ಸರ್ ಈಸ್ ತಮಿಳುನಾಡಿನ ಕಲ್ಪಕಂ. ಏನಿದು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಕ್ಲಿಯರಾಗಿ. ಇಲ್ಲಿ ನೋಡಿ, ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟದ್ದು ಯಾವುದು ಅಂದರೆ ತಮಿಳುನಾಡಿನ ಕಲ್ಪಕಂ. ಕಲ್ಪಕಂ ಎಲ್ಲಿ ಬರ್ತದೆ? ತಮಿಳುನಾಡು. ಓಕೆ, ಇಲ್ಲಿ ಇದು ಕೆಪ್ಯಾಸಿಟಿ ಎಷ್ಟು ಅಂತ ಹೇಳಿ ನೋಡಿದಾಗ 500 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. 500 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡಿದೆ, ಅಷ್ಟು ಕೆಪ್ಯಾಸಿಟಿಯನ್ನು ಹೊಂದಿದೆ. ಇದು ಪ್ರೋಟೋಟೈಪ್ ಫಾಸ್ಟೆಸ್ಟ್ ರಿಯಾಕ್ಟರ್ ಅಂತ ಹೇಳಿ ಕರಿತೀವಿ ನಾವು. ಇದನ್ನು ಕರೆಯಲಾಗ್ತದೆ. ಕಲ್ಪಕಂನಲ್ಲಿದ್ದುದು ತಿಳಿತಾ. ಈ ಸ್ಥಾವರದ ಜವಾಬ್ದಾರಿಯನ್ನು ಯಾವ್ದು ನಿಭಾವಣೆ ಮಾಡ್ತದೆ ಅಂದರೆ ಇಂದಿರಾ ಗಾಂಧಿ ಅಣು ಸಂಶೋಧನಾ ಕೇಂದ್ರ. ಈ ಕಲ್ಪಕವನ್ನು ನಿಭಾಯಿಸುವುದು ಅಥವಾ ನಿರ್ವಹಿಸುವುದು ಇಂದಿರಾ ಗಾಂಧಿ ಅಣು ಸಂಶೋಧನಾ ಕೇಂದ್ರ. ಏನು ಮಾಡ್ತದಪ್ಪ ಅಂತಂದ್ರೆ ಈ ಒಂದು ಅಣುಸ್ಥಾವರವನ್ನು ನಿಭಾಯಿಸಿದ ಜವಾಬ್ದಾರಿಯನ್ನು ಹೊಂದಿದೆ. ಇನ್ನು ಟೋಟಲ್ ಆಗಿ ಈ ಒಂದು ಅಣುಸ್ಥಾವರಗಳನ್ನ ನಿಭಾಯಿಸುವುದು, ಟೋಟಲ್ ಅಣುಸ್ಥಾವರಗಳನ್ನು ನಿಭಾಯಿಸುವುದು ಯಾವುದು ಅಂತಂದರೆ NPCIL, ಅಣುಸ್ಥಾವರಗಳ ನಿಭಾವಣೆ. ನೋಡ್ರಿ, ಈ ಇಂದಿರಾ ಗಾಂಧಿ ಅಣು ಸಂಶೋಧನೆ ಮಾಡ್ತದೆ, ಇದೊಂದು ಕಲ್ಪಕಂ ಅನ್ನೋ ಒಂದು ಜವಾಬ್ದಾರಿ ತೆಗೆದುಕೊಂಡಿತ್ತು, ಆ ಜವಾಬ್ದಾರಿಯನ್ನು ನಿಭಾಯಿಸಿದೆ. ಆದರೆ ಟೋಟಲ್ ಆಗಿ ಎಲ್ಲ ಅಣುಸ್ಥಾವರಗಳನ್ನ ನಿಭಾಯಿಸುವುದು, ಅಣುಸ್ಥಾವರಗಳ ನಿಭಾವಣೆ ಯಾವ್ದು ಮಾಡ್ತದೆ ಅಂದರೆ NPCIL ಅಂತ ಕರಿತೀವಿ. ಈ NPCIL ಅಂತಂದ್ರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್. ಆಫ್ ಇಂಡಿಯಾ ಲಿಮಿಟೆಡ್ ಇದನ್ನು ನಿಭಾವಣೆ ಮಾಡ್ತದೆ, NPCIL. ಇನ್ನು ಇವು ಈ ಅಣುಸ್ಥಾವರದಲ್ಲಿ ನಾವು ಮುಖ್ಯವಾಗಿ ಏನೇನು ಇಂಧನವನ್ನಾಗಿ ಬಳಸ್ತೀವಿ? ಅಣುಸ್ಥಾವರಗಳಲ್ಲಿ ಮುಖ್ಯವಾಗಿ ನಾವು ಬಳಸ್ತಕ್ಕಂಥ ಇಂಧನಗಳು ಯಾವ್ಯಾವ ಬಳಸ್ತೀವಿ? ಒಂದು ಹೆಚ್ಚಾಗಿ ಬಳಸೋದು ಯುರೇನಿಯಂ, ಪ್ಲೂಟೋನಿಯಂ, ಆಮೇಲೆ ಥೋರಿಯಮನ್ನು ಹೆಚ್ಚಾಗಿ ನಾವು ಇಲ್ಲಿ ಇಂಧನವಾಗಿ ಬಳಸ್ತೀವಿ. ಓಕೆ, ಐ ಹೋಪ್ ಈ ಪಾಯಿಂಟ್ ನಿಮ್ಗೆ ಅರ್ಥ ಆಗ್ತದೆ ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಭಾರತದಲ್ಲಿರ್ತಕ್ಕಂಥ ಪರಮಾಣು ವಿದ್ಯುತ್ ಸ್ಥಾವರಗಳು ಅವು ಯಾವ್ಯಾವ ಅಂತ ಹೇಳಿ ನೋಡೋಕೆ ಬರೋದರೆ ಭಾರತದ ಪರಮಾಣು ಸ್ಥಾವರಗಳು ಯಾವ ಅಂತ ಹೇಳಿ ನೋಡ್ಕೋದು ಬರೋದಾದರೆ ಪರಮಾಣು ಸ್ಥಾವರಗಳು ಎಸ್ ಒಂದು ದಿ ಫಸ್ಟ್ ಒನ್ ನಮ್ಮಲ್ಲಿ ಸ್ಟಾರ್ಟ್ ಆಗಿದ್ದು ಯಾವುದು ಅಂದರೆ ತಾರಾಪುರ ಮಹಾರಾಷ್ಟ್ರದ್ದು. ಭಾರತದ ಮೊದಲ ಅಣುಸ್ಥಾವರ ಯಾವುದು ಅಂತಂದಾಗ ಎಲ್ಲರಿಗೂ ಗೊತ್ತು, ಅದು ಮಹಾರಾಷ್ಟ್ರದ ತಾರಾಪುರ 1969 69. ಓಕೆ, ಇನ್ನು ನೆಕ್ಸ್ಟ್ ಎಲ್ಲ ಇದು ಮೊದಲು ಭಾರತ ಮೊದಲ ಅಂಶದವರ ಇದು. ಇನ್ನು ನೆಕ್ಸ್ಟ್ ಎಲ್ಲ ನೋಡ್ಕೊತ ಹೋದರೆ ನಮ್ಮ ಕರ್ನಾಟಕದ ಕೈಗ ಬರ್ತದೆ. ಕರ್ನಾಟಕದ ಕೈಗ ಯಾವ ಸ್ಥಾಪನೆ ಆಗಿದೆ? ನಮ್ಮದು 2000 ಇಸ್ವಿಯಲ್ಲಿ ಸ್ಥಾಪನೆ ಆಗಿದೆ. ಆಮೇಲೆ ನೆಕ್ಸ್ಟ್ ಯಾವುದು ಅಂತಂದರೆ ಕಕ್ರಪಾರ ಎಲ್ಲಿ ಬರ್ತದೆ? ಗುಜರಾತ್ನಲ್ಲಿ ಬರ್ತದೆ. ಗುಜರಾತ್ ಇದು ಸ್ಥಾಪನೆ ಆಗಿದ್ದ ಯಾವಾಗ ಅಂತಂದ್ರೆ 1993. 1993. ಆಮೇಲೆ ನೆಕ್ಸ್ಟ್ ಉತ್ತರ ಪ್ರದೇಶದ್ದು ಯಾವುದು ಅಂತಂದರೆ ಉತ್ತರ ಪ್ರದೇಶದ್ದು ನರೋರಾ. ಉತ್ತರ ಪ್ರದೇಶದ್ದು ನರೋರಾ ಯಾವಾಗ ಅಂತಂದರೆ 1991ರಲ್ಲಿ ಸ್ಥಾಪನೆ ಆಯಿತು. 1991. ಆಮೇಲೆ ರಾಜಸ್ಥಾನದ ರಾವತ್ ಭಾಟ್ ಈ ರಾಜಸ್ಥಾನದ ರಾವತ್ ಭಾಟ್ ಯಾವಾಗಾಯಿತು ಅಂದರೆ 1973. 1973ರಲ್ಲಿ ಸ್ಥಾಪನೆ ಆಗಿತ್ತು. ಆಮೇಲೆ ಕಲ್ಪಕಂ ನೋಡ್ರಿ, ಈಗ ನಮಗೇನು ಪ್ರಶ್ನೆ ಐತಲ್ಲ, ಸ್ಥಳೀಯವಾಗಿ ನಿರ್ಮಾಣವಾಗಿದ್ದೆವು ಅಂದರೆ ನಮ್ಮ ಯಾವುದೇ ವಿದೇಶದ ಸಹಕಾರ ಇಲ್ಲದೆ ನಮ್ಮದು ನಡೆಯಿತು. ಕಲ್ಪಕಂ ಯಾವಾಗ ಅಂತಂದರೆ ಇನ್ ದ ಇಯರ್ ಆಫ್ 1984 ಇಲ್ಲಿ ತಮಿಳುನಾಡು. ಓಕೆ, ಇನ್ನು ನೆಕ್ಸ್ಟ್ ಯಾವ್ದು? ಕುಡಂಕುಳಂ ಇದು ಕೂಡ ತಮಿಳುನಾಡಿನಲ್ಲಿ ಬರ್ತದೆ. ಇದು ಯಾವಾಗ ಸ್ಥಾಪನೆ ಆಗಿತ್ತು ಅಂತಂದರೆ 2011ರಲ್ಲಿ. 2011ರಲ್ಲಿ ಸ್ಥಾಪನೆ ಆಗಿದ್ದು. ಓಕೆ, ಐ ಹೋಪ್ ಎಲ್ಲಾದರೂ ಅಂತ ಅನ್ಕೋತೀನಿ. ಇದು 1 2 3 4 5 6 ಇದು 7 ತಿಳಿತಾ. ಇನ್ನು ಇದು ಟೋಟಲ್ ಭಾರತದಲ್ಲಿರ್ತಕ್ಕಂಥ ಪ್ರಮಾಣೋತ್ಸವಗಳು. ಈಗ ಈ ಚೈತಾಪುರ ಅಂಥೇಳಿ ಒಂದು ಅಂದರೆ ರೆಡಿ ಆಗಿದೆ, ಇನ್ನೂ ಕೂಡ ಕೆಲಸವನ್ನು ಮಾಡ್ತಾ ಇಲ್ಲ, ಅದು ಮುಂದೆ ನೋಡೋಣ. ಇನ್ನು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕೈಗಾ ವಿಚಾರವನ್ನು ನೋಡೋಣ. ಯಾಕಂದರೆ PCPSL ಬಹಳ ಪ್ರಶ್ನೆಗಳು ಬರ್ತವೆ ಕೈಗಾ ಬಗ್ಗೆ. ಕೈಗಾ ಕುರಿತಾಗಿ ಬಹಳ ಪ್ರಶ್ನೆಗಳು ಬರ್ತವೆ, ಕೈಗಾ ಕುರಿತಾಗಿ ಕೂಡ ನೋಡೋಣ. ನೋಡಿರಿ, ಕೈಗಾ ಶುರುವಾಗಿದ್ದು 2000 ಇಸ್ವಿ. ಕೈಗಾ ಶುರುವಾಗಿದ್ದು 2000 ಇಸ್ವಿಯಲ್ಲಿ. ಈ ಕೈಗಾ ಎಲ್ಲಿದೆ ಅಂತಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಏಕೈಕ ಅನುಸ್ಥಾವರ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ, ಗೊತ್ತಿರಲಿ, ಇದು ಉತ್ತರ ಕನ್ನಡ ಜಿಲ್ಲೆ. ಓಕೆ, ಇದಿರೋದು ಮುಖ್ಯವಾಗಿ ಕಾಳಿ ನದಿಯ ಎಡದಂಡೆ ಮೇಲೆ. ಕಾಳಿ ನದಿಯ ಎಡದಂಡೆಯ ಮೇಲಿದೆ. ಕೆಲವೊಂದು ಕೇಳಬಹುದು, ಯಾವ ಕಾಳಿ ನದಿ ಯಾವ ದಂಡೆ, ಎಲ್ಲ ಎಡದಂಡೆ ಬಲದಂಡೆ ಈ ರೀತಿ ಪ್ರಶ್ನೆಗಳು ಕೂಡ ಆಗ್ಬೋದು. ಕಾಳಿ ನದಿಯ ಎಡದಂಡೆ ಮೇಲೆ ಇದು ಕಂಡು ಬರ್ತದೆ. ಓಕೆ, ಈ ಕೈಗಾ ಒಂದು ಅನುಸ್ಥಾವರ ತಯಾರು ಮಾಡಬೇಕಾದ್ರೆ 2000 ಇಸ್ವಿಯಲ್ಲಿ ಈ ಕೈಗಾ ಸ್ಥಾಪನೆಗೆ ಒಬ್ಬರು ಸಾಹಿತಿ ವಿರೋಧ ವ್ಯಕ್ತಪಡಿಸಿದರು. ಕೈಗಾ ಸ್ಥಾಪನೆಗೆ ಸಾಹಿತಿಯ ವಿರೋಧ. ಯಾರು ಒಂದು ವಿರೋಧ ವ್ಯಕ್ತಪಡಿಸಿದ್ರು ಅಂತಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು, ಅವರು ಜ್ಞಾನಪೀಠ ಪಡೆದಿರತಕ್ಕಂಥ ನಡೆದಾಡುವ ವಿಶ್ವಕೋಶ ಅಂತಲೇ ಅವರ ಹೆಸರಾಗಿದ್ದರು. ಅವ್ರು ಯಾರು ಅಂತಂದರೆ ಶಿವರಾಮ್ ಕಾರಂತರು ಇದಕ್ಕೆ ಆವಾಗ ವಿರೋಧವನ್ನು ವ್ಯಕ್ತಪಡಿಸಿದರು. ಗೊತ್ತಿರಲಿ, ಜಸ್ಟ್ ಹಂಗೆ ಕಂಪ್ಯಾರಿಸನ್ ಕೊಡ್ತಾ ಹೋಗ್ತಾ ಇದ್ದೀನಿ, ಜಸ್ಟ್ ನಿಮಗೆ ಅಷ್ಟೇ ಗೊತ್ತಿರಲಿ. ಓಕೆ, ಇನ್ನು ಕೈಗಾದ ಒಂದು ಸಾಧನೆ ನೋಡಬೇಕಾದ್ರೆ ಇತ್ತೀಚೆಗೆ ಒಂದು ಸಾಧನೆ ಬಿಡ್ತು. ಕೈಗಾದ ಮೊದಲ ಘಟಕ, ಕೈಗಾದಲ್ಲಿ ಸದ್ಯಕ್ಕೆ ಈಗ 4 ಘಟಕಗಳಿವೆ. ಕೈಗಾದ ಘಟಕಗಳು ಅಂದರೆ ರಿಯಾಕ್ಟರ್ಸ್. ನೋಡ್ರಿ, ರಿಯಾಕ್ಟರ್ ಬೇರೆ, ಅನುಸ್ಥಾವರ ಬೇರೆ. ಈ ಪವರ್ ಪ್ಲಾಂಟ್ ಅಂದರೆ ಟೋಟಲ್ ಕೈಗಾನೇ ಪವರ್ ಪ್ಲಾಂಟ್. ಓಕೆ, ಈ ಪವರ್ ಪ್ಲಾಂಟ್ನಲ್ಲಿ ಮತ್ತು ರಿಯಾಕ್ಟರ್ಗಳು ಬರ್ತಿವೆ. 4 ರಿಯಾಕ್ಟರ್ಗಳಿವೆ ಕೈಗಾದ ಘಟಕಗಳು. ಕೈಗಾ 1, ಕೈಗಾ 2, ಕೈಗಾ 3, ಕೈಗಾ 4. ಈ ಕೈಗಾ 5 ಆ್ಯಂಡ್ ಕೈಗಾ 6 ಮಾಡಬೇಕು ಅನ್ನೋ ವಿಚಾರ ಇದೆ, ಬಟ್ ಅದಕ್ಕೆ ಅಲ್ಲಿನ ಪರಿಸರವಾದಿಗಳಿಂದ ವಿರೋಧ ಬರ್ತಾ ಇದೆ. ಇದು ಕರೆಂಟ್ ಅಫೇರ್ಸ್, ಪರಿಸರವಾದಿಗಳ ವಿರೋಧ ಆಗ್ತಾಯಿದೆ, ಅದಕ್ಕಾಗಿ ಅದನ್ನು ಸದ್ಯಕ್ಕೀಗ ತಡೆ ಹಿಡಿಯಲಾಗಿದೆ. ಓಕೆ, ಇಲ್ಲಿ ಕೈಗಾದ ಸಾಧನೆ ನೋಡೋದಾದರೆ ಕೈಗಾ ಘಟಕ ಒಂದು ಸುಮಾರು 962 ದಿನಗಳ ಕಾಲ, 962 ಡೇಸ್ ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡುವುದರ ಮುಖಾಂತರ ಇಡೀ ಜಗತ್ತಿನಲ್ಲಿಯೇ ನಿರಂತರವಾಗಿ ಅತಿ ಹೆಚ್ಚು ದಿನಗಳ ಕಾಲ ವಿದ್ಯುತ್ ಉತ್ಪಾದನೆ ಮಾಡಿದ ಖ್ಯಾತಿಯನ್ನು ಗಳಿಸಿತು. ಇಡೀ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ದಿನಗಳ ಕಾಲ ವಿದ್ಯುತ್ ಉತ್ಪಾದನೆ ಮಾಡಿರುವ ಒಂದು ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡಿರುವ ಒಂದು ಘಟಕವಾಗಿ ಹೊರಹೊಮ್ಮಿತು. ಇದು ಇಂಗ್ಲೆಂಡಿನ ಹೆಶಮ್ನ ದಾಖಲೆಯನ್ನು ಮುರಿತು. ಆಯ್ತಾ, ಇಂಗ್ಲೆಂಡಿನ ಒಂದು ಯಾವುದಿತ್ತು ಅಂತಂದರೆ ಅನುಸ್ಥಾವರ, ಇಂಗ್ಲೆಂಡಿನ ಹೆಶಮ್ ಅಂತಕ್ಕಂತಹ ಒಂದು ಅನುಸ್ಥಾವರದ ದಾಖಲೆಯನ್ನು ಇದು ಮುರಿದು ಹಾಕಿತು. ಓಕೆ, ಐ ಹೋಪ್ ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಭಾರತದಲ್ಲಿ ಸ್ಥಳೀಯವಾಗಿ ಅಂದರೆ ಯಾವುದೇ ಯಾರದೇ ಸರ್ಕಾರಲ್ಲದೆ ಇಂಡಿಜಿನಸ್ಗೆ ರೆಡಿ ಇದ್ದೇವುದು ಕಲ್ಪಕಂ. ಎಸ್, ಓಕೆ, ಪಾಯಿಂಟ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಡೀಟೇಲ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ, ಬೇಕಾದರೆ ನೋಟ್ಸ್ ಮಾಡಿಕೊಡ್ರಿ, ಹೆಲ್ಪ್ಫುಲ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ ಮಿಸೈಲ್ಗಳಲ್ಲಿ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್, ಸೂಪರ್ ಸಾನಿಕ್ ಒಂದು ಅರ್ಥ ಮಾಡ್ಕೊಳ್ಳೋಣ. ಏನಿದು ಸೂಪರ್ ಸಾನಿಕ್? ಸೂಪರ್ ಸಾನಿಕ್ ಅಂದರೆ ಏನು ಮೊದಲ? ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್. ಇಲ್ಲಿ ಕ್ರೂಸ್ ಒಳಗೆ ನೋಡ್ರಿ, ಈ ಕ್ರೂಸ್ ಮಿಸೈಲ್ ಅಂತ ಬರ್ತದೆ. ಈ ಮಿಸೈಲ್ ಒಳಗೆ ನಾಲ್ಕು ವಿಧ, ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಮಿಸೈಲ್ ಒಳಗಡೆ ನಾಲ್ಕು ವಿಧ ಯಾವುದು ಅಂದರೆ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಬರ್ತದೆ, ಆಮೇಲೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅಂತ ಬರ್ತದೆ, ಏರ್ ಟು ಸರ್ಫೇಸ್ ಮಿಸೈಲ್ ಅಂತ ಬರ್ತದೆ, ಆಮೇಲೆ ಏರ್ ಟು ಏರ್ ಮಿಸೈಲ್ ಅಂತ ಬರ್ತದೆ. ಈ ರೀತಿ ನಾಲ್ಕು ವಿಧಗಳು ಬರ್ತವೆ ಆನ್ ದ ಬೇಸಿಸ್ ಆಫ್ ಲಾಂಚಿಂಗ್, ಇದು ಉಡಾವಣಾ ಆಧಾರದ ಮೇಲೆ. ಇನ್ನು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಒಳಗೆ ಮತ್ತೆರಡು ವಿಧಗಳು ಬರ್ತವೆ. ಅದರೊಳಗೂ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಬರ್ತದೆ, ಇನ್ನೊಂದು ಕ್ರೂಸ್ ಕ್ಷಿಪಣಿ ಬರ್ತದೆ, ಕ್ರೂಸ್ ಕ್ಷಿಪಣಿ. ಈ ಕ್ರೂಸ್ ಕ್ಷಿಪಣಿ ಒಳಗೆ ಮತ್ತು ಮೂರು ವಿಧ ಬರ್ತವೆ. ಯಾವ ಅಂತಂದ್ರೆ ಒಂದು ಸಬ್ಸಾನಿಕ್ ಕ್ರೂಸ್ ಮಿಸೈಲ್, ಇನ್ನೊಂದು ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್, ಇನ್ನೊಂದು ಹೈಪರ್ ಸಾನಿಕ್ ಕ್ರೂಸ್ ಮಿಸೈಲ್. ಇಲ್ಲಿ ನಿಮಗೆ ಪ್ರಶ್ನೆ ಇದನ್ನು ಭಾರತದ ಮಿಸೈಲ್ಗಳಲ್ಲಿ ಸೂಪರ್ ಸಾನಿಕ್ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು. ಇಲ್ಲಿ ನೋಡ್ರಿ ಆಪ್ಷನ್ ಒನ್ ಅಗ್ನಿ ಸಿರೀಸ್ ಎಲ್ಲಾನು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಒಳಗೆ ಬ್ಯಾಲಿಸ್ಟಿಕ್ ವಿಧಗಳು ಬರ್ತದೆ. ಅಗ್ನಿ ಅಂತದ್ದು ಬ್ಯಾಲಿಸ್ಟಿಕ್, ಹಾಗಾದ್ರೆ ಆಪ್ಷನ್ ಅಲ್ಲ, ರಾಂಗ್. ಆಮೇಲೆ ಬ್ರಹ್ಮೋಸ್ ನೋಡೋಣ. ಪೃಥ್ವಿನೂ ಏನಪ್ಪ ಅಂತಂದ್ರೆ ಇದು ಕೂಡ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಪೃಥ್ವಿ ಕೂಡ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್. ಆಕಾಶ ಸರ್ಫೇಸ್ ಟು ಏರ್ ಮಿಸೈಲ್, ಆಕಾಶ ಸರ್ಫೇಸ್ ಟು ಏರ್ ಮಿಸೈಲ್. ಹಾಗಾದ್ರೆ ಉಳಿತು ಅಂತ ಯಾವುದು? ಬ್ರಹ್ಮೋಸ್. ಅಂದ್ರೆ ಆಬ್ವಿಯಸ್ಲಿ ಕರೆಕ್ಟ್ ಆನ್ಸರ್ ಇದೆ ಇರ್ತದೆ. ನೋಡ್ರಿ ಸಿಂಪಲ್, ಇಲ್ಲಿ ನಮಗೆ ಒಂದು ಆಪ್ಷನ್ ಆನ್ಸರ್ ಬರಲಿಲ್ಲ ಅಂತಂದ್ರೆ ಉಳಿಕಿದ್ದು ಮೂರು ಆಪ್ಷನ್ದ ಜಸ್ಟ್ ಆನ್ಸರ್ ಗೊತ್ತಿತ್ತು, ಅವು ಏನು ಅನ್ನೋದು ಗೊತ್ತಿತ್ತು, ಆನ್ಸರ್ ಹೊಡಿತೀವಿ ನಾವು. ಅಂದ್ರೆ ನಾನು ಹೇಳಿದ್ದೀನಿ, ಪ್ರತಿಯೊಂದು ಸಲ ಹೇಳ್ತಿರ್ತೀನಿ, ಇಲ್ಲಿ ನಿಮಗೆ ಏನಪ್ಪ ಅಂತಂದ್ರೆ ಯಾವುದು ಸರಿ ಅನ್ನೋದಕ್ಕಿಂತ ನಮ್ಗೆ ಯಾವುದು ತಪ್ಪು ಐತಿ ಅಂತ ಗೊತ್ತಿದ್ರೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಿ. ಓಕೆ, ದ ರೈಟ್ ಆನ್ಸರ್ ಯಾವುದಿಲ್ಲಿ? ಬ್ರಹ್ಮೋಸ್. ಅಂದರೆ ಭಾರತದ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಯಾವುದು? ಬ್ರಹ್ಮೋಸ್. ಇಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಬರೋಣ ಮಿಸೈಲ್. ಓಕೆ, ಮಿಸೈಲ್ಗಳಲ್ಲಿ ಎಷ್ಟು ವಿಧ? ನಾಲ್ಕು ವಿಧ. ಯಾವುದ್ಯಾವುದು? ಸರ್ಫೇಸ್ ಟು ಏರ್ ಮಿಸೈಲ್, ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಏರ್ ಟು ಸರ್ಫೇಸ್ ಮಿಸೈಲ್, ಆಮೇಲೆ ನೆಕ್ಸ್ಟ್ ಯಾವುದು? ಏರ್ ಟು ಏರ್ ಮಿಸೈಲ್. ಓಕೆ, ಇಷ್ಟು ಆಯಿತು ಅಂತ ಅನ್ಕೋತೀನಿ. ಇಲ್ಲಿ ನೋಡ್ರಿ, ಈ ಸರ್ಫೇಸ್ ಟು ಏರ್ ಮಿಸೈಲ್ ಅಂದ್ರೆ ಭೂಮಿಯಿಂದ ಆಗಸಕ್ಕೆ ಅಂದರೆ ಸರ್ಫೇಸಿಂದ ಆಗಸಲ್ಲಿ ಬರ್ತಕ್ಕಂಥ ವೈರದೇಶಿ ಕ್ಷಿಪಣಿಯನ್ನು ಹೊಡೆದು ಹಾಕ್ತೀವಿ, ಅದು ಭೂಮಿಯಿಂದ ಆಗಸಕ್ಕೆ. ಇನ್ನು ಭೂಮಿಯಿಂದ ಸರ್ಫೇಸ್ ಟು ಸರ್ಫೇಸ್ ಅಂತಂದರೆ ಭೂಮಿಯಿಂದ ಭೂಮಿಗೆ, ಇದು ಇಲ್ಲಿ ಸರ್ಫೇಸ್ ಇರ್ತದೆ, ಸರ್ಫೇಸ್ ಮೇಲಿಂದ ಸರ್ಫೇಸ್ ಮೇಲೇ ಡೆಮಾಲಿಷ್ ಮಾಡ್ತೀವಿ ಭೂಮಿಯಿಂದ ಭೂಮಿಗೆ. ಏರ್ ಟು ಸರ್ಫೇಸ್ ನೋಡ್ರಿ, ಈಗ ವೈರದೇಶದ ನೆಲೆ ಇದೆ ಅಂತ ಅಂದ್ಕೊಟ್ರೆ ವೈರದೇಶದ ಅಡಿಗೆ ಕೂತಾರ, ನಾವೇನು ಮಾಡ್ತೀವಿ ಇಲ್ಲಿ ಆಗಸಿಂದ ನಮ್ಮ ಕ್ಷಿಪಣಿಗಳನ್ನ ಒಯ್ದು ಏನು ಮಾಡ್ತೀವಿ? ಬ್ಲಾಸ್ಟ್ ಮಾಡಿಸ್ತೀವಿ. ಫಾರ್ ಎಕ್ಸಾಂಪಲ್, ಇದು ಬಾಲಾಕೋಟ ಸ್ಟ್ರೈಕ್ ಮಾಡ್ತೀವಿ, ಏರ್ ಸ್ಟ್ರೈಕ್ ಮಾಡಿದ್ದೀವಿ, ಬಾಲಾಕೋಟ್ ಚಕೋಟಿ ಮುಜಫರಾದ ಮೇಲೆ ಏರ್ ಸ್ಟ್ರೈಕ್ ಆಗಿತ್ತಲ್ಲ, ಆ ರೀತಿ ಇದು ಆಗಸದಿಂದ ಭೂಮಿಗೆ. ಇನ್ನು ಏರ್ ಟು ಏರ್ ಮಿಸೈಲ್ ಆಗಸದಿಂದ ಆಗಸಕ್ಕೆ. ಈ ರೀತಿ ನಾಲ್ಕು ವಿಧಗಳು ಬರ್ತವೆ. ಈ ನಾಲ್ಕು ವಿಧಗಳಲ್ಲಿ ಭೂಮಿಯಿಂದ ಭೂಮಿ ಒಳಗಡೆ ಎರಡು ವಿಧ ಬರ್ತದೆ, ಭೂಮಿಯಿಂದ ಭೂಮಿಗೆ ಕ್ಷಿಪಣಿ. ಇಲ್ಲಿ ಬ್ಯಾಲಿಸ್ಟಿಕ್ ಅಂತ ಹೇಳಿ ಬರ್ತದೆ, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಬರ್ತವೆ. ಇಲ್ಲಿ ಕ್ರೂಸ್ ಮಿಸೈಲ್ಸ್ ಅಂತ ಬರ್ತವೆ. ಓಕೆ, ಈ ಬ್ಯಾಲಿಸ್ಟಿಕ್ ಒಳಗೆ ಎಷ್ಟು ವಿಧ ಅಂತಾರೆ? ನಾಲ್ಕು ವಿಧ. ಒಂದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಬರ್ತದೆ, ಒಂದು ಇಲ್ಲಿ ಒಂದು ಮೀಡಿಯಮ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಬರ್ತದೆ, ನೆಕ್ಸ್ಟ್ ಒನ್ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳಿ ಒಂದು ಬರ್ತದೆ, ಆಮೇಲೆ ಫೋರ್ತ್ ಒನ್ ಯಾವುದು ಅಂದ್ರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಬರ್ತದೆ. ಈಗ ಆಪ್ಷನ್ ಒಳಗೆ ಕೊಟ್ಟಿರ್ತಕ್ಕಂಥ ಅಗ್ನಿ 5 ಯಾವುದಕ್ಕೆ ಎಕ್ಸಾಂಪಲ್ ಆಗ್ತತಿ ಅಂತಂದ್ರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್, ಅಂದರೆ ಖಂಡದಿಂದ ಖಂಡಕ್ಕೆ ಹೋಗ್ತಕ್ಕಂಥ ಮಿಸೈಲ್ಗೆ ಅದು ರಿಲೇಟ್ ಆಗ್ತದೆ, ಹಾಗಾದ್ರೆ ಆಪ್ಷನ್ ಆಗಂಗಿಲ್ಲ ಅದು. ಇನ್ನು IRBM ಅಂತಂದರೆ ಇಲ್ಲಿ ಅಗ್ನಿ 3 and Agni 4 ಇಲ್ಲಿ ಎಕ್ಸಾಂಪಲ್ ಬರ್ತವೆ, ಆಮೇಲೆ Agni 2 ಇದಕ್ಕೆ ಎಕ್ಸಾಂಪಲ್ ಆಗ್ತದೆ, ಆಮೇಲೆ Agni 1 ಅಗ್ನಿ ಇದಕ್ಕೆ ಎಕ್ಸಾಂಪಲ್ ಆಗ್ತದೆ. ಓಕೆ, ಎಸ್ ಇವಿಷ್ಟು ವಿಧಗಳು. ಇನ್ನು ಕ್ರೂಸ್ ಅಂದಾಗ ಮೂರು ವಿಧಗಳು ಬರ್ತದೆ. ಕ್ರೂಸ್ನಲ್ಲಿ ಮೂರು ವಿಧ ಬರ್ತದೆ. ಒಂದು ಸಬ್ ಸಾನಿಕ್ ಕ್ರೂಸ್ ಮಿಸೈಲ್ ಅಂತ ಬರ್ತದೆ, ಸಬ್ ಸಾನಿಕ್. ಎರಡನೇದು ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಅಂತ ಬರ್ತದೆ. ಇನ್ನೊಂದು ಹೈಪರ್ ಸಾನಿಕ್ ಅಂತ ಬರ್ತದೆ. ಇಲ್ಲಿ ನಾವು ಮೊದಲು ತಿಳ್ಕೊ, ಸಬ್ ಸಾನಿಕ್ ಅಂದ್ರೆ ಸಾನಿಕ್ ಅಂದರೆ ಶಬ್ದದ ವೇಗ. ಇಲ್ಲಿ ಸಬ್ ಸಾನಿಕ್ ಅಂದರೆ ಶಬ್ದದ ವೇಗಕ್ಕಿಂತ ಕಡಿಮೆ, ಶಬ್ದದ ವೇಗಕ್ಕಿಂತ ಕಡಿಮೆ. ಇಲ್ಲಿ ಸೂಪರ್ ಸಾನಿಕ್ ಅಂದರೆ ಶಬ್ದದ ವೇಗಕ್ಕಿಂತ 3 ಪಟ್ಟು ಜಾಸ್ತಿ, 3 ಪಟ್ಟು ಜಾಸ್ತಿ. ಹೈಪರ್ ಸಾನಿಕ್ ಅಂದರೆ ಶಬ್ದದ ವೇಗಕ್ಕಿಂತ 5 ಪಟ್ಟು ಜಾಸ್ತಿ. ಎಷ್ಟು? 5 ಪಟ್ಟು ಜಾಸ್ತಿ. ಇಲ್ಲಿ ಸಬ್ ಸಾನಿಕ್ ಎಕ್ಸಾಂಪಲ್ ಯಾವುದಾಗ್ತಂದ್ರೆ ನಿರ್ಭಯ ಅಂತ ಹೇಳಿ ಮೇಲೆ ಒಂದು ಕ್ಷಿಪಣಿ ಇದೆ, ನಿರ್ಭಯ ಎಕ್ಸಾಂಪಲ್ ಆಗ್ತದೆ. ಸೂಪರ್ ಸಾನಿಕ್ ಯಾವ್ದು ಎಕ್ಸಾಂಪಲ್ ಆಗ್ತದೆ? ಇದೇ ಬ್ರಹ್ಮೋಸ್. ಇದೇ ಬ್ರಹ್ಮೋಸ್ ಯಾವುದಕ್ಕೆ ಎಕ್ಸಾಂಪಲ್ ಆಗ್ತದೆ ಅಂತಂದ್ರೆ ಕ್ರೂಸ್ ಮಿಸೈಲ್ಗೆ ಎಕ್ಸಾಂಪಲ್ ಆಗ್ತದೆ. ಯಾವುದು? ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್. ಆಪ್ಷನ್ ಯಾವುದಾಗಿದ್ರೆ ಇದೇ ಕರೆಕ್ಟ್ ಆಗ್ತದೆ. ಏನು ಹೈಪರ್ ಸಾನಿಕ್ ಅಂದರೆ ಶಬ್ದಕ್ಕಿಂತ 5 ಪಟ್ಟು ಯಾವುದು ಅಂತಂದರೆ ಬ್ರಹ್ಮೋಸ್. ಬ್ರಹ್ಮೋಸ್ ಎರಡು ಅಂತಕ್ಕಂಥದ್ದು ಯಾವುದಕ್ಕೆ ಎಕ್ಸಾಂಪಲ್ ಆಗ್ತದೆ ಅಂತಂದರೆ ಕ್ಲಿಯರಾಗಿ ಹೈಪರ್ ಸಾನಿಕ್ಗೆ ಎಕ್ಸಾಂಪಲ್ ಆಗ್ತದೆ. ನಾವಿಲ್ಲಿ ಸ್ವಲ್ಪ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ನೋಡೋದಾಯಿತು ಅಂತಂದರೆ, ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ನಾವಿಲ್ಲಿ ನೋಡೋದಾಯಿತು ಅಂತಂದರೆ, ಈ ಬ್ರಹ್ಮೋಸ್ ಅಂದಾಗ ಬ್ರಹ್ಮೋಸ್ ಅಂತಕ್ಕಂಥ ಹೆಸರು ಯಾಕೆ ಬಂತು ಅಂತೇಳಿ ನೋಡಬೇಕಾಗ್ತದೆ. ಬ್ರಹ್ಮೋಸ್ ಅಂತ ಇಲ್ಲಿ ಎರಡು ಹೆಸರು, ಬ್ರಹ್ಮ ಓಸ್ ಗೊತ್ತಿರಲಿ. ಇದನ್ನು ತಯಾರು ಮಾಡಿದ್ದು, ಬ್ರಹ್ಮೋಸನ್ನು ರೆಡಿ ಮಾಡಿದ್ದು ಭಾರತ ಮತ್ತು ರಷ್ಯಾ ಕೂಡಿ, ಭಾರತ ಪ್ಲಸ್ ರಷ್ಯಾ ಇವೆರಡೂ ಕೂಡಿ ಬ್ರಹ್ಮೋಸನ್ನು ರೆಡಿ ಮಾಡಿದ್ವಿ. ಭಾರತದಲ್ಲಿರ್ತಕ್ಕಂಥ ಬ್ರಹ್ಮಪುತ್ರ ನದಿ, ರಷ್ಯಾದಲ್ಲಿರ್ತಕ್ಕಂಥ ಮಾಸ್ಕೋವಾ ನದಿ, ಮಾಸ್ಕೋವಾ ಇವೆರಡೂ ಸೇರಿನೇ ಏನಂತಾಯಿತು? ಬ್ರಹ್ಮೋಸ್ ಅಂತೇಳಿ ಹೆಸರು ಬಂತು. ಎಸ್ ಕ್ಲಿಯರ್, ಬ್ರಹ್ಮೋಸ್ ಅಂತೇಳಿ ಹೆಸರು ಬಂತು. ಕ್ಲಿಯರ್. ಇದನ್ನು ಎರಡೂ ಕೂಡಿ ರಾಷ್ಟ್ರಗಳು ಮಾಡಿದ್ದು ಯಾವಾಗಂತಂದರೆ ಇನ್ ದ ಇಯರ್ ಆಫ್ 1998, 1998 ಅವಧಿಯಲ್ಲಿ, 1998 ಅವಧಿಯಲ್ಲಿ ಬ್ರಹ್ಮೋಸ್ ಸರಣಿಯನ್ನು DRDO ಮತ್ತು ರಷ್ಯಾದ NPO ಅಂಥೇಳಿ ಸಂಸ್ಥೆಗಳು ಕೂಡಿ ಮಾಡಿದ್ವಿ. ತಿಳಿತಾ? ಇದು ಭಾರತದ ಬ್ರಹ್ಮಪುತ್ರ ನದಿ, ರಷ್ಯಾದಲ್ಲಿರ್ತಕ್ಕಂಥ ಮಾಸ್ಕೋವಾ ನದಿಗಳಿಗೆ ಎರಡೂ ಹೆಸರನ್ನು ಸೇರಿಸಿ ಬ್ರಹ್ಮೋಸ್ ಅಂತೇಳಿ ಹೆಸರನ್ನು ಇಡಲಾಯಿತು. ಕ್ಲಿಯರ್. ಈ ಬ್ರಹ್ಮೋಸ್ ಕೆಪ್ಯಾಸಿಟಿ ಏನು ಅಂತಂದರೆ 300 kg ಪೆಲೋಡನ್ನು ಒಯ್ತದೆ, ವಾರ್ ಹೆಡ್ ಅಂತ ಕರಿತೀವಿ, ಪೆಲೋಡನ್ನು ಒಯ್ತದೆ. ಪೆಲೋಡ್ ಅಂತಂದರೆ ಈ ರೀತಿ ಇದನ್ನು ಕ್ಷಿಪಣಿ ಅಂತ ಅಂದ್ಕೊಳ್ರಿ, ಇದೇನು ಮ್ಯಾಗಿನ ಭಾಗದನೋ ಇದು, ಇದೆಷ್ಟು 300 kg ಕೆಪ್ಯಾಸಿಟಿಯನ್ನು ಒಯ್ತದೆ. ತಿಳಿತಾ? ಹಿಂದೆ ಹೋಗಿ ಹೋಗಿ ಏನೋ ಹೋಗ್ತಾ ಈ ರೀತಿ ಮುಂದೆ ಹೋಗ್ತದೆ. 300 kg ಕೆಜಿಯನ್ನು ಪೆಲೋಡ್ ಆಗಿ ಒಯ್ತದೆ. ಕ್ಲಿಯರ್. ಇನ್ನು ಇದರ ವ್ಯಾಪ್ತಿ ಎಷ್ಟು ಅಂತಂದರೆ 300 ಇದು ಕೆ ಜಿಯನ್ನು ತೂಕ ಆಯಿತು. ಇನ್ನು ಎಷ್ಟು ರೇಂಜ್ ಅಂತಂದರೆ 300 ಇಂದ 500 ಕಿಲೋಮೀಟರ್ ವೇಗದಲ್ಲಿ ಹೋಗ್ತದೆ. 300 ಇಂದ 500 ಕಿಲೋಮೀಟರ್ ವ್ಯಾಪ್ತಿ, ಅಷ್ಟು ಫಾಸ್ಟ್, 300 ಕಿಲೋಮೀಟರ್ ಹೋಗ್ತದೆ. ಓಕೆ. ಇನ್ನು ಇದರ ವೇಗ ಫಾಸ್ಟನ್ನು ನೋಡೋದಾಯಿತು ಅಂದರೆ ವೇಗ ಎಷ್ಟು ಅಂತಂದರೆ 2.8 ಮಾಕ್ನಿಂದ 3 ಮಾಕ್ವರೆಗೆ ಬರ್ತದೆ. MACH ಮಾಕ್. ಎಸ್, ನನಗೆ ಹಾಗಾದರೆ ಕಮೆಂಟ್ ಮಾಡಿರಿ 1 ಮ್ಯಾಕ್ ಅಂದರೆ ಎಷ್ಟು, ಕಮೆಂಟ್ ಮಾಡಿರಿ 1 ಮ್ಯಾಕ್ ಅಂದರೆ ಎಷ್ಟು. ಮ್ಯಾಕ್ ಅಂದರೆ ಸ್ಪೀಡನ್ನು ಮ್ಯಾಕ್ನಲ್ಲಿ ಹೇಳ್ತೀವಿ, ಇದು ಹಾಗಾದರೆ ಹೇಳಿ MACH. 1 ಮ್ಯಾಕ್ ಅಂದರೆ ಎಷ್ಟು ಅಂಥೇಳಿ ಕಮೆಂಟ್ ಮಾಡಿರಿ, ನೋಡೋಣ. ಎಸ್, ಕಮೆಂಟ್ ಇಟ್. ಇನ್ನು ನೆಕ್ಸ್ಟ್ ಈ ಬ್ರಹ್ಮೋಸ್ ಕ್ಷಿಪಣಿ ಈಗ 3 ರಕ್ಷಣಾ ಪಡೆಯಲ್ಲಿ ಬಳಸ್ತೀವಿ ನಾವು. ಇದನ್ನು ನಾವು ಯಾವುದಾಗಿರ್ಬೋದು, ಯಾವುದರಲ್ಲಿ ಬಳಸ್ತೀವಿ? ಒಂದು ಆರ್ಮಿ, ಆಮೇಲೆ ನೇವಿ, ಆಮೇಲೆ ಏರ್ಫೋರ್ಸ್ನಲ್ಲಿ ಬಳಸ್ತೀವಿ. ಓಕೆ. ಇದನ್ನು ಹಾರಿಸಲಿಕ್ಕಾಗಿ ನಾವು ಬ್ರಹ್ಮೋಸನ್ನು ಉಡಾಯಿಸಲು ಯಾವ ಒಂದು ಯುದ್ಧಯಾನ ಬಳಸ್ತೀವಿ ಅಂದರೆ ಸುಖೋಯ್ ಅಂತಕ್ಕಂಥ ಯುದ್ಧಯಾನ ಬಳಸ್ತೀವಿ. ಈ ಸುಖೋಯ್ ಕೂಡ ರಷ್ಯಾದ ಒಂದು ಯುದ್ಧ ವಿಮಾನ, ಸುಖೋಯ್ ಅಂತಕ್ಕಂಥ ಯುದ್ಧಯಾನ ನಿಮಗೆ ಗೊತ್ತಿರ್ಬೋದು. ನಾನು ಹೇಳ್ತಾ ಬ್ರಹ್ಮೋಸ್ ಅನ್ನೋದೇನು? ಮಿಸೈಲ್, ಬ್ರಹ್ಮೋಸ್ ಮಿಸೈಲ್. ಆಮೇಲೆ ಸುಖೋಯ್ ಅಂತಕ್ಕಂಥದ್ದೇನು? ಫೈಟರ್ ಜೆಟ್ ಅಂದರೆ ಯುದ್ಧ ವಿಮಾನ. ಯುದ್ಧ ವಿಮಾನ ಯಾಕೆ ಬಳಕೆ ಆಗ್ತದೆ? ಯುದ್ಧ ವಿಮಾನಗಳು ಕ್ಷಿಪಣಿಯನ್ನು ಹೊತ್ತೊಯ್ಯಲಿಕ್ಕೆ ಬಳಕೆ ಆಗ್ತವೆ. ಓಕೆ. ಎಸ್, ಕ್ಲಿಯರ್ ಆಗ್ತದೆ. ಎಸ್, ನೆಕ್ಸ್ಟ್ ಇದು ಕ್ಲಿಯರ್ ಆಯಿತು ಅಂಥೇಳಿ ಅನ್ಕೊತೀನಿ. ಇದನ್ನು ಮಾಹಿತಿ ಬೇಕಾದರೆ ನಿಮ್ಗೆ ಕಮೆಂಟ್ ಮಾಡಿದ್ದೇವೆ 1 ಮ್ಯಾಕ್ ಎಷ್ಟು ಅಂತೇಳಿ ಕಮೆಂಟ್ ಮಾಡು ಅಂತ ಹೇಳಿದೆ, ಅದು ಕಮೆಂಟ್ ಮಾಡಿರಿ. ಇನ್ನು 2.8 ಮಾಕ್ 3 ಮ್ಯಾಕ್ ಹೋಗುತ್ತೆ ಅಂದರೆ ಎಷ್ಟು ಸ್ಪೀಡ್ ಅಂತೇಳಿ ನಿಮಗೆ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್ ಬಂತು ನೋಡ್ರಿ ಇಲ್ಲಿ ಗಡಿ ನಿರ್ವಹಣಾ ಇಲಾಖೆಯು ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಬರ್ತದೆ? ಗಡಿ ನಿರ್ವಹಣಾ ಇಲಾಖೆ, ಗಡಿ ಬಾರ್ಡರ್ ಯಾವ ಇಲಾಖೆ ಅಡಿಯಲ್ಲಿ ಬರ್ತದೆ? ರಕ್ಷಣಾ ಸಚಿವಾಲಯ, ಗೃಹ ಸಚಿವಾಲಯ, ಆಮೇಲೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಆಮೇಲೆ ವಾಣಿಜ್ಯ ಸಚಿವಾಲಯ. ಎಸ್ ಸ್ವಲ್ಪ ಥಿಂಕ್ ಮಾಡಿರಿ, ಫಾಸ್ಟಾಗಿ ಆನ್ಸರ್ ಕೊಡಕ್ಕೆ ಹೋಗ್ಬಿಟ್ರಿ, ಮಿಸ್ಟೇಕ್ಸ್ ಆಗ್ತದೆ. ಸಿಂಪಲಾಗಿ ವಿಚಾರ ಮಾಡಿರಿ, ವೆರಿ ಸಿಂಪ್ಲಿ. ಎಸ್ ಆನ್ಸರ್ ಮಾಡಬಹುದು ಅಂತೇಳಿ ಅನ್ಕೊತೀನಿ ನಾನು. ನೋಡಿ, ಗಡಿ ನಿರ್ವಹಣಾ ಇಲಾಖೆ, ರಕ್ಷಣಾ ಸಚಿವಾಲಯ, ಗೃಹ ಸಚಿವಾಲಯ, ವಿದೇಶಾಂಗ, ವಾಣಿಜ್ಯ. ನೋಡ್ರಿ ಸಿಂಪಲಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಪ್ರೊಸೆಸ್ ಆಫ್ ಎಲಿಮಿನೇಷನ್ ಮಾಡೋದು ಮೊದಲು. ಗಡಿ ನಿರ್ವಹಣೆ ಮಾಡೋದು ವಾಣಿಜ್ಯ ಒಳಗೆ ಯಾಕೆ ಬರ್ತದೆ? ವಾಣಿಜ್ಯದ ಕೆಲಸ ಏನು? ದುಡ್ಡಿನ ವಿಚಾರ ಮಾಡ್ತದೆ. ಸಾರಿ ಓಕೆ, ಈ ಗಡಿ ನಿರ್ವಹಣೆ ಮಾಡೋದು ವಾಣಿಜ್ಯದೊಳಗೆ ಬರೋಂಗಿಲ್ಲ. ವಿದೇಶಾಂಗ ವ್ಯವಹಾರ, ಡಿಪ್ಲೊಮ್ಯಾಟಿಕ್ ಸೇವೆ, ಇದನ್ನು ಈಸಿಯಾಗಿ ಹೊಡಿಬೋದು. ಇನ್ನು ರಕ್ಷಣಾ ಎರಡು ಒಳಗೆ ಡೌಟ್. ಎಲ್ಲರೂ ಕಣ್ಣು ಮುಚ್ಕೊಂಡು ನೀವು ಆನ್ಸರ್ ಹಾಕ್ತೀರಿ ರಕ್ಷಣಾ ಸಚಿವಾಲಯ ಅಂತ ಹಾಕ್ತೀರಿ, ಬಟ್ ರಕ್ಷಣಾ ಸಚಿವಾಲಯ ರಾಂಗ್. ರಕ್ಷಣಾ ಸಚಿವಾಲಯ ಹಂಗಿಲ್ಲ. ದ ರೈಟ್ ಆನ್ಸರ್ ಈಸ್ ಗೃಹ ಸಚಿವಾಲಯ. ದ ರೈಟ್ ಆನ್ಸರ್ ಈಸ್ ಗೃಹ ಸಚಿವಾಲಯ. ಯಾಕೆ ಗೃಹ ಸಚಿವಾಲಯ ಅಂತ ಹೇಳಿ ನೋಡೋಣ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಗಡಿ ನಿರ್ವಹಣಾ ಇಲಾಖೆ ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರ್ತದೆ ಅಂತ ಹೇಳಿದ್ವಿ. ಕೇಂದ್ರ ಗೃಹ ಸಚಿವಾಲಯ ಏನು ಮಾಡ್ತದೆ ಅಂದ್ರೆ ಭಾರತ ಸರ್ಕಾರದ ಪ್ರಮುಖ ಇಲಾಖೆ, ಅದು ಆಂತರಿಕ ಭದ್ರತೆ ಮತ್ತು ನೀತಿ ನಿರ್ವಹಣೆಗೆ ಸಂಬಂಧಿಸಿದ ಸಚಿವಾಲಯದ ಮುಖ್ಯಸ್ಥರು ಯಾರಾಗಿರ್ತಾರೋ ಗೃಹ ಸಚಿವರಾಗಿರ್ತಾರೋ. ಓಕೆ, ಪ್ರಸ್ತುತ ಗೃಹ ಸಚಿವರು ಯಾರ್ದಾರು ಅಂತ ಹೇಳಿ ನಿಮ್ಗೆ ಗೊತ್ತದ? ಅಮಿತ್ ಶಾ ಗೃಹ ಸಚಿವರು ಪ್ರಸ್ತುತ ಯಾರು ಅಂತಂದರೆ ಅಮಿತ್ ಶಾ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಗಡಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಏನೋ ಒಂದು ಇದನ್ನು ಬರ್ತಾವೆ, ಫೋರ್ಸ್ಗಳು ಬರ್ತಾವೆ, ಅವೆಲ್ಲ ಯಾವುದ್ರ ಅಡಿಯಲ್ಲಿ ಬರ್ತಾವೆ ಅಂದರೆ ಗೃಹ ಸಚಿವಾಲಯದ ಅಡಿಯಲ್ಲಿ ಬರ್ತಾವೆ. ಓಕೆ, ಇನ್ನು ಇದರ ಕೇಂದ್ರ ಕಚೇರಿಯಲ್ಲಿ ಬರ್ತದೆ ಅಂತಂದ್ರೆ ಗೃಹ ಸಚಿವಾಲಯ, ಇದು ನಿಮಗೆಲ್ಲರಿಗೂ ಗೊತ್ತಿರುವಂತೆ ದೆಹಲಿಯಲ್ಲಿ ಬರ್ತದೆ, ದೆಹಲಿ. ಆಮೇಲೆ ಈ ಒಂದು ಸಚಿವಾಲಯ ಏನು ಮಾಡ್ತದೆ ಅಂದ್ರೆ ಗಡಿ ನಿರ್ವಹಣಾ ಇಲಾಖೆ ಏನೇನು ಬರ್ತಾವೆ ನೋಡಿದ್ರು, ಗಡಿ ನಿರ್ವಹಣೆ, ಆಮೇಲೆ ಆಂತರಿಕ ಭದ್ರತೆ, ಗಡಿ ನಿರ್ವಹಣೆ, ಆಂತರಿಕ ಭದ್ರತೆ, ಆಮೇಲೆ ಜಮ್ಮು ಕಾಶ್ಮೀರ ಏನಿದ್ದೋ ಜಮ್ಮು ಕಾಶ್ಮೀರ ವ್ಯವಹಾರ ಇಲಾಖೆ, ಕ್ಲಿಯರ್ ಅರ್ಥ ಆಗ್ತದೆ ಅಂತ ಅಂದ್ಕೊಳ್ಳಿ. ಎಸ್, ಇವೆಲ್ಲ ಏನು ಬರ್ತಾವೆ ಅಂದ್ರೆ ಇದ್ರೊಳಗೆ ಬರ್ತವೆ. ಓಕೆ, ಇಲ್ಲಿ ಆಡಳಿತಾತ್ಮಕ ವಿಭಾಗ ಗಡಿ ವಿಭಾಗದ ಕೇಂದ್ರವಾಗಿದ್ದು, ರಾಜ್ಯ ವಿಭಾಗ, ಸಮನ್ವಯ ವಿಭಾಗ, ವಿಪತ್ತು ನಿರ್ವಹಣಾ ವಿಭಾಗ, ಈಗ ಇಷ್ಟಲ್ದ ವಿಪತ್ತು ನಿರ್ವಹಣೆ, ಈಗ NDRF ಅದು ಬರ್ತಾವಲ್ಲ ಇದ್ರೊಳಗೆ ಬರ್ತವೆ. ವಿಪತ್ತು ನಿರ್ವಹಣಾ ಇಲಾಖೆ, ಈ ರೀತಿ ಪ್ರತಿಯೊಂದು ವಿಭಾಗಗಳನ್ನು ಕೂಡ ಇದು ಒಳಗೊಂಡಿದೆ. ನೋಡಿರಿ, ಇದು ಗಡಿ ನಿರ್ವಹಣೆ ಆಗಿರ್ಬೋದು, ಆಂತರಿಕ ಭದ್ರತೆ ಆಗಿರ್ಬೋದು, ಜಮ್ಮು ಕಾಶ್ಮೀರಗಳ ವ್ಯವಹಾರ ಆಗಿರ್ಬೋದು, ವಿಪತ್ತು ನಿರ್ವಹಣೆ ಆಗಿರ್ಬೋದು, ಇವೆಲ್ಲ ಈ NDRF ಅಂತೀವಲ್ಲ ಇವು ಎಲ್ಲವೂ ಕೂಡ ಇದರೊಳಗೆ ಬರ್ತಕ್ಕಂಥ ವಿಚಾರದು. ಕ್ಲಿಯರ್, ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಎಸ್, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾಯಿತು ಅಂತಂದರೆ ಇಲ್ಲಿ ನೋಡಿರಿ, ಮೈಕ್ರೋಸಾಫ್ಟ್ ವರ್ಡ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಪ್ರಶ್ನೆ ಏನು ಬರ್ತದೆ? ಈ ಮೈಕ್ರೋಸಾಫ್ಟ್ ವರ್ಡ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಓಕೆ, ಆಪರೇಟಿಂಗ್ ಸಿಸ್ಟಮ್, ಪ್ರಕ್ರಿಯೆ ಸಾಧನ, ಅನ್ವಯಿಕ ಸಾಫ್ಟ್ವೇರ್, ಇನ್ಪುಟ್ ಡಿವೈಸ್. ಇಲ್ಲಿ ನೋಡ್ರಿ, ಮೈಕ್ರೋಸಾಫ್ಟ್ ವರ್ಡ್ ಯಾವುದಕ್ಕೆ ಉದಾಹರಣೆ ಇದೆ? ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು? ಈಗ ನೋಡ್ರಿ, ನಿಮ್ಮ ಮೊಬೈಲ್ ಐತೆ ಅಂತ ಅನ್ಕೊಳ್ರಿ, ಮೊಬೈಲ್ ಇದೆ ಅಂತ ಅನ್ಕೊಳ್ರಿ, ಮೊಬೈಲ್ ಒಳಗೆ ಆಪ್ರೇಟಿಂಗ್ ಮಾಡಿದ್ರೆ ನೀವೆಲ್ಲರೂ ಬಳಸ್ತೀರಿ ಆ್ಯಂಡ್ರಾಯ್ಡ್. ಓಕೆ, ಆ್ಯಂಡ್ರಾಯ್ಡ್ ಏನಿದು? ಆಪ್ರೇಟಿಂಗ್ ಸಿಸ್ಟಮ್. ನಿಮ್ಮ ಮೊಬೈಲ್ನಾಗ ಫೇಸ್ಬುಕ್ ಅಥವಾ ವಾಟ್ಸಪ್ ಇತ್ತಂದ್ರೆ ಏನದು? ಅದು ಅಪ್ಲಿಕೇಶನ್ ಸಾಫ್ಟ್ವೇರ್. ಎಸ್, ಅರ್ಥ ಆಗ್ತದೆ. ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಎಂಬುದು ಎಂಥದ್ದು ಕೇಳ್ಯಾರ? ಈಗ ನೀವು ಕಂಪ್ಯೂಟರ್ ಒಳಗೆ Microsoft वर्ड ऐन बल्सते कंप्यूटर ऐति अंत अंद्कोळ्ळि कंप्यूटर ओपन आद कूडले विंडोज अंत बिळ्तदल्ल विंडोज अंत हेळि बर्तदे आ विंडोज अन्नोदु एनप्पा अंतंद्रे अदु सिस्टम सॉफ्टवेर ओके ऑपरेटिंग सॉफ्टवेर अदु आद्रे इल्लि Microsoft वर्ड अदरೊಳಗಿಂದ ಏನು ಬಳಸ್ಕೊಂತೀವಲ್ಲ ಅದು ಯಾವುದು ಅಂತ ಹೇಳೋಣ ಆಪರೇಟಿಂಗ್ ಸಾಫ್ಟ್ವೇರ್ ಅಂತ ಹೋಗಂಗಿಲ್ಲ ಇದು ಆಪರೇಟಿಂಗ್ ಅಂದ್ರೆ ವಿಂಡೋಸ್ ಬರ್ತದ ಆಂಡ್ರಾಯ್ಡ್ ಈಗ ಕಂಪ್ಯೂಟರ್ನಾಗ ಆದ್ರೆ ವಿಂಡೋಸ್ ಅದು ಬರ್ತಾವ ಮತ್ತೆ ಬೇರೆ ಬೇರೆ ಬರ್ತಾವ ಆಮೇಲೆ ಮೊಬೈಲ್ನಾಗ ಆದ್ರೆ ಆಲ್ಮೋಸ್ಟ್ ಎಲ್ಲರೂ ಆಂಡ್ರಾಯ್ಡ್ ಅನ್ನು ಬಳಸ್ಕೊಂತೀವಿ ಈ ಪ್ರಕ್ರಿಯಾ ಸಾಧನ ಅಂತ ಅಲ್ವೇ ಅಲ್ಲ ಅನ್ವಯಿಕ ಸಾಫ್ಟ್ವೇರ್ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಅನ್ವಯಿಕ ಅಂತಂದ್ರೆ ಏನು ಇಂಗ್ಲಿಷ್ ಒಳಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಇದು ಕನ್ನಡದಾಗಿ ಹೋಗಿದ್ದು ನಾನು ಇಂಗ್ಲಿಷ್ ಒಳಗೆ ಹೇಳ್ತರೆ ಭಾಳ ಜನಕ್ಕೆ ಅರ್ಥ ಆಗ್ತದೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಇನ್ಪುಟ್ ಡಿವೈಸ್ ಅಂತ ಅಲ್ಲ ಇನ್ಪುಟ್ ಡಿವೈಸ್ ಅಂತಂದ್ರೆ ಏನು ಈಗ ಯಾವ ಮಾಹಿತಿಯನ್ನು ಕಂಪ್ಯೂಟರ್ಗೆ ಸೇರಿಸಬೇಕು ಅದನ್ನು ಇನ್ಪುಟ್ ಅಂತೀವಿ ಇನ್ಪುಟ್ ಒಳಗೆ ಹಾಕುವುದು ತಿಳಿತಾ ಅಂದರೆ ಯಾವ ಮಾಹಿತಿಯನ್ನು ಕಂಪ್ಯೂಟರ್ ನಾವು ಸೇರಿಸಬೇಕು ಅದು ಇನ್ಪುಟ್ ಡಿವೈಸ್ ಹಾಗಾದ್ರೆ ಕಮೆಂಟ್ ಮಾಡಿರಿ ಇನ್ಪುಟ್ ಡಿವೈಸ್ ಯಾವ್ಯಾವ ಅಂತೇಳಿ ಭಾಳ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಯಾವ ಸಾಧನಗಳನ್ನು ಬಳಸಿ ಕಂಪ್ಯೂಟರ್ಗೆ ಮಾಹಿತಿಯನ್ನು ಹಾಕ್ತಿರೋ ಅದು ಇನ್ಪುಟ್ ತಿಳಿತಾ ಯಾವ ಸಾಧನಗಳ ಮುಖಾಂತರ ಮಾಹಿತಿ ಹೊರಗೆ ಬರ್ತದೋ ಅದು ಔಟ್ಪುಟ್ ತಿಳಿತಾ ಆದರೆ ಇದು ಮೈಕ್ರೋಸಾಫ್ಟ್ ವರ್ಡ್ ಅಂತಕ್ಕಂಥದ್ದು ಯಾವಪ್ಪ ಅಂತಂದ್ರೆ ಅನ್ವಯಿಕ ಸಾಫ್ಟ್ವೇರ್ दिस इज ಏನು ಅಪ್ಲಿಕೇಶನ್ ಸಾಫ್ಟ್ವೇರ್ ಹೇಳ್ತಾ ಮೈಕ್ರೋಸಾಫ್ಟ್ ವರ್ಡ್ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಕ್ಲಿಯರ್ ತಿಳಿತಾ ಇದು ಯಾವಾಗ ಬಿಡುಗಡೆಗೊಂಡಿತಪ್ಪ ಅಂತಂದ್ರೆ ಇನ್ ದ ಇಯರ್ ಆಫ್ 1983 October 25 ತಿಳಿತಾ ಮೈಕ್ರೋಸಾಫ್ಟ್ ವರ್ಡ್ ಮೊದಲು ಬಿಡುಗಡೆ ಆಗಿದೆ ಅವಾಗ 1983 October 25 ಯಾರು ಬಿಡುಗಡೆ ಮಾಡಿದರು ಎಸ್ ಅದರೊಳಗದ ಯಾವ ಕಂಪ್ನಿ ಮೈಕ್ರೋಸಾಫ್ಟ್ ಕಂಪ್ನಿ ರೀ ಹೆಸರೊಳಗದ ತಿಳಿತಾ ಮೈಕ್ರೋಸಾಫ್ಟ್ ವರ್ಡ್ ಬಿಡುಗಡೆ ಮಾಡಿದವರು ಅದೇ ಕಂಪ್ನಿ ಮೈಕ್ರೋಸಾಫ್ಟ್ ವರ್ಡ್ ಈಗ ಕ್ವಶನ್ ಇದೆ ಯಾವ ಟೈಪ್ ಆಯ್ತು ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಊರು ಯಾವುದು ಅಂದಂಗೆ ಆಯ್ತಿದ್ದು ಹೌದಲ್ಲ ಎಸ್ ಮೈಕ್ರೋಸಾಫ್ಟ್ ತಿಳಿತಾ ಇದೊಂದೇನು ಅನ್ವಯಿಕ ಸಾಫ್ಟ್ವೇರ್ ಇದೇ ರೀತಿ ಇದೇನು ಮೈಕ್ರೋಸಾಫ್ಟ್ ಆಫೀಸ್ನ ಒಂದು ಭಾಗ ಇದು ಮೈಕ್ರೋಸಾಫ್ಟ್ ಆಫೀಸ್ ಅಂಥೇಳಿ ಏನು ಬರ್ತಲ್ಲ ಈ ಮೈಕ್ರೋಸಾಫ್ಟ್ ಆಫೀಸ್ದ ಒಂದು ಪಾರ್ಟ್ ಇದ್ರೊಳಗೆ PPT ಪವರ್ ಪಾಯಿಂಟ್ ಬರ್ತದೆ ಆಮೇಲೆ ಪೇಂಟ್ ಈ ರೀತಿ ಎಲ್ಲ ಬೇರೆ ಬೇರೆ ವಿಚಾರಗಳು ಬರ್ತವೆ ಮೈಕ್ರೋಸಾಫ್ಟ್ ಆಫೀಸ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಬರ್ತದೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಬರ್ತದೆ ಆಮೇಲೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಈ ರೀತಿ ಎಲ್ಲ ಬರ್ತವೆ ಏನು ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತಂದ್ರೆ ಈ ಆಪರೇಟಿಂಗ್ ಯಾವುದು ಅಂತಂದ್ರೆ ಆಪರೇಟಿಂಗ್ ನೋಡಿರಿ ಆಪರೇಟಿಂಗ್ ಸಾಫ್ಟ್ವೇರ್ಗಳನ್ನು ನೋಡೋದಾಯಿತು ಅಂತಂದ್ರೆ ಒಂದು ವಿಂಡೋಸ್ ಅಂತ ಬರ್ತದೆ ಮಾಕ್ ಅಂತ ಬರ್ತದೆ ಇದು ಆ್ಯಪಲ್ದು ಆಮೇಲೆ ಲಿನಕ್ಸ್ ಅಂತ ಹೇಳಿ ಬರ್ತದೆ ಇವೆಲ್ಲ ಏನಪ್ಪ ಅಂತಂದ್ರೆ ಆಪ್ರೇಟಿಂಗ್ ಇವು ಓಕೆ ಎಸ್ ಅರ್ಥ ಆಯಿತು ಅಂತ ಹೇಳ್ತೀನಿ ನೆಕ್ಸ್ಟ್ ಹೋಗೋಣ ಲಾಸ್ಟ್ ಕ್ವಶನ್ ಆಫ್ ದಿ ಡೇ BT 10 ಎಂಬಲ್ಲಿ BTಯ ವಿಸ್ತೃತ ರೂಪ ಓಕೆ ಇದು ನಾವು ಹೋದ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ದೀವಿ ಓಕೆ ಇಷ್ಟು ಸಾಕು ಇದನ್ನು ಹೋದ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ದೀವಿ ಇದು ಬೇಡ ಓಕೆ ಐ ಹೋಪ್ ಇದು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇದು ತಿಳಿತು ಅಂತ ಅನ್ಕೊತೀನಿ ನೆಕ್ಸ್ಟ್ ಓಕೆ ಗೈಸ್ ಈ ಒಂದು ಸೆಷನ್ ನಿಮಗೆ ಲೈಕ್ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಚಾರವನ್ನು ಶೇರ್ ಮಾಡಿರಿ UnAcademy ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಗೈಸ್ ಥ್ಯಾಂಕ್ ಯು ಸೊ ಮಚ್ ಇನ್ನಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ದಿಸ್ ಚಾನಲ್ ಸೈನಿಂಗ್ ಆಫ್ ಬಾಯ್